ಎಂದು ದಿವಸ ಬರುವುದೇ ಇಲ್ಲ. ಅವ್ರ ಗಂಟೆ ಹೊರಟು ಹೋಗ್ಯಪ್ಪ ಇನ್ನು ಮುಂದೆ ನಾವೇ ಹಾಕ್ಬೇಕ್ರಿ. ಸನಾತನ ಧರ್ಮ ಇವತ್ತು ನೋಡ್ರಿ, ರಾಮ ಮಂದಿರ ನಿರ್ಮಾಣ ಒಂದು ಮಂದಿರ ನಿರ್ಮಾಣ ಅಲ್ಲ, ಇದು ಭಾರತದ ಭವಿಷ್ಯದ ನಿರ್ಮಾಣ. ನರೇಂದ್ರ ಮೋದಿ ಮಾಡಿದ್ದಾರೆ ಅನೇಕ ಯೋಜನೆಗಳು, ಎಲ್ಲರೂ ಹೇಳಿದ್ರು ರಾಮ ಮಂದಿರ 370 ಅಗ್ನಿಪಥ್ ಅಂತ ಯೋಜನೆ. ಪ್ರತಿಯೊಂದು ಹಳ್ಳಿಯ ಯುವಕರನ್ನ ಮಿಲಿಟ್ರಿಗೆ ಹೋಗ್ರಿ, ಇಷ್ಟು ವರ್ಷ ಸೇವೆ ಮಾಡ್ರಿ, ಹೋಗೋ ಮುಂದೆ ನೀವು 25 ಲಕ್ಷ ಏನೋ ನಿಮ್ಗೆ ಒಂದು ಇದು ಕೊಡ್ತಾರೆ. ಅವ್ರನ್ನೆಲ್ಲ ಯಾಕೆ ತಯಾರು ಮಾಡ್ಲಕ್ಕದ್ದು ಗೊತ್ತಾ? ಮುಂದಿದ್ದು ಬರುವುದೇ ಒಂದಿಲ್ಲ ಒಂದ್ ದಿವಸ ಅಂತರ್ಯುದ್ಧ ಆಗುದೇ ಈ ದೇಶನಾಗ. ನಾವು ತಯಾರಾಗಿರ್ಬೇಕಾಗ್ತದೆ ಯಾವಾಗಲೂ. ಇವರು ಇವತ್ತೇ ಇನ್ನು ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಡ್ತಾರೆ ಅಂತ ತಾಯ್ಗಂಡ್ರು, ಇನ್ನು ಮುಂದೆ ನಮ್ಮನ್ನ ಬಿಡ್ತಾರ? ಇವ್ರು ಜೀವನ ಮಾಡ್ಲಿಕ್ಕೆ ಭಾರತದಲ್ಲಿ ಹಿಂದೂಗಳ ಜೀವನ ಸುರಕ್ಷತೆ ಇದೆ? ಅದಕ್ಕನೇ ಮಾಡಿದ್ದು ನಾವು ಅಗ್ನಿಪಥ್. ಎಲ್ಲಾರು ಮಹಿಳಾ ಮೀಸಲಾತಿ ಹೇಳ್ತಿದ್ರು, ಕತ್ತಿ ಹೊಡೆದೇ ಹೊಡಿತಿದ್ರು, ಹೊಡೆದೇ ಹೊಡಿತು ಪ್ರತಿ ಇಲೆಕ್ಷನ್. ಇವತ್ತು ಹೊಸ ಪಾರ್ಲಿಮೆಂಟ್ ನಿರ್ಮಾಣ ಆಯ್ತು, ಬರೀ 1,500 ಕೋಟಿ. ಒಂದು ಬಿಹಾರ ಒಂದು ಬ್ರಿಜ್ 1,500 ಕೋಟಿ ಇನ್ನ ಕಟ್ಟುವುದ್ರಾಗೆ ಬಿದ್ದೋಯ್ತು. ಒಂದು ಪಾರ್ಲಿಮೆಂಟ್ ಮ್ಯಾಗ ಒಂದು ಸಿಂಹ ಕೂಡಿಸಿದ್ರು. ನಮ್ಮ ದೇಶದ ಏನು ಅದ್ರ ಬಗ್ಗೆ ಈ ದೇಶದ ಚರ್ಚೆ. ಸಿಂಹ ಬಹಳ ಉಗ್ರ ಇದೆ, ತೀವ್ರವಾಗಿ ಖಂಡಿಸಿದ ರಾಹುಲ್ ಗಾಂಧಿ. ಉಗ್ರ ಏನು ಸಿಂಹ ಅಂದ್ರೆ ಸಿಂಹನೇ ರೀ, ಅದೇ ನಾನು ಎಮ್ಮೆ ಹಂಗೆ ಹೆಂಗ್ ಹೇಳ್ಬೇಕ? ಇದು ಈ ದೇಶದ ಚರ್ಚೆ ಆಗ್ತದೆ, ಸಿಂಹದ ಬಗ್ಗೆ ಚರ್ಚೆ. ಪಾರ್ಲಿಮೆಂಟ್ ಅದಕ್ಕೆ ಆ ಹಳೆ ಪಾರ್ಲಿಮೆಂಟ್ ಏನಿತ್ತಲ್ಲ, ನಾ 10 ವರ್ಷ ಇದ್ದಲ್ಲ, ಬರೇ ಅದು ಹಿಂಗ್ ರೌಂಡ್ ಇತ್ತು. ನಮ್ಮ ವಾಸ್ತುಶಾಸ್ತ್ರದಾಗ ಅದಕ್ಕ ರೌಂಡ್ ಅಂತ ಬರೇ ಸುತ್ತ ಹಾಕ್ಬಿಟ್ಟು ಯಾಕಡೆ ಹೋದ್ರು ಮತ್ತೆ ಸ್ಪೀಕರ್ ಚೇಂಬರ್ ಮುಂದೆ ಬರುತ್ತೆ. ಅದನ್ನ ತಡೆದು ಈಗಿನ ಪಾರ್ಲಿಮೆಂಟ್ ಹೆಂಗ್ ಮಾಡ್ತಂತ ಗೋಮುಖ ವಾಸ್ತು ಪ್ರಕಾರ. ಇವತ್ತು ನೋಡ್ರಿ ಅಲ್ಲಿ ಬಂದು ಮೇಳ ಮೀಸಲಾತಿ ಕೊಟ್ರು, ನಿಮಗೆ ಫಿಕ್ಸ್ ಆಯ್ತು ಒಂದು ಟಿಕೆಟ. ಈಗೇನ್ ದಿನಕರ್ ಶೆಟ್ಟಿಯವರು ಅವ್ರು ಯಾರು ನಮ್ಮ ಅವ್ ನೀವು ಹೊಡೆದಾಡ್ಬೇಡ್ರಿ. 2024 ವಿಧಾನಸಭೆ 296 ನೀವೊಂದ್ ಕಡೆ ಅವ್ರೊಂದು ಕಡೆ. ಭಾರತ್ ಮಾತಾ ಕಿ ಜೈ ಅನ್ನೋದು ಬಿಜೆಪಿ ಬಿಟ್ರೆ ಮತ್ತಾ ಪಾಠ ಕೇಳ ಹೇಳ್ದ. ನನ್ನ ಕಾಂಗ್ರೆಸ್ ನ ಕಾಂಗ್ರೆಸ್ ರಾಹುಲ್ ಗಾಂಧಿ ಏನು ಇದು ಲೀಡರ್ ಪಠಾಟಿಯಿಂದ ಬಂಗಾರ ತಿಂತ ಒಬ್ಬರ ಸೈಂಟಿಸ್ಟ್ ಅವ್ನು ಯಾರು ವರ್ಲ್ಡ್ ಆಗಿ ಹುಟ್ಟಲಿಲ್ಲ, ಯಾವ ದೇಶದಾಗ ಹುಟ್ಟಾರಂತಿ. ಎಲ್ಲ ನಮ್ಮ ದೇಶದ ಸಮಾಧು ಸಂತ್ರ ಕಂಡಂತದ್ದೇ ಇದು ಭೂಗೋಳ ಶಾಸ್ತ್ರ. ಜೀರೋ ಶೂನ್ಯ ಕೊಟ್ಟವರು ಭಾರತದವ್ರು. ಶೂನ್ಯ ಕೊಡದೇ ಇದ್ರೆ ಇಡೀ ಅಂಕ ಏನ್ ಅಂಕ ಗಣಿತಕ್ಕನೇ ಕಿಮ್ಮತ್ತಿಲ್ಲ. ಅದು ಬಿಜಾಪುರದವ್ರೆ ನಮ್ಮ ಜಿಲ್ಲೆದವ್ರು ಶೂನ್ಯ ಅನ್ನೋ ಅಂತ ಕೊಟ್ಟಿದ್ದು ಭಾರತ ಜಗತ್ತಿಗೆ ನಾವು ಕೊಟ್ಟಿದ್ದು. ಇಷ್ಟೇ ಗ್ರಹ ಇರ್ತಾವ, ಇಷ್ಟೇ ದೂರ ಸೂರ್ಯ ಅದ ಅಂತೇಳಿ ಹನುಮಾನ್ ಚಾಲೀಸ್ ಒಳಗೆ ಹೇಳ್ಯಾರ. ಹನುಮಾನ್ ಚಾಲೀಸ್ನಾಗ ಹೇಳ್ತಾನೆ ಇಷ್ಟು ಗಜ ಇತ್ತು ಇದ್ರ ಮ್ಯಾಗ ಅಂದ್ರೆ